वृश्चिक राशि वीक्षकरेल्लरिगू सह विठल भट माडुवंता नमस्कार हागू चानल गे स्वागत वीक्षकरे इवत्तिन दिवस ओंदु प्रधानवादंता विचारवन्नु तेगेदुकोंडु निम्म मुंदे बंदिद्देने ಏನು ಗುರುಳೇ ಮತ್ತೆ ಎದುರಿಸ್ತೀರಾ ಅಂತಂದ್ರೆ ಗ್ರಹ ಸ್ಥಿತಿಗಳೇನಿದೆ ಅದನ್ನ ಹೇಳಬೇಕು ಎಲ್ಲೆಲ್ಲ ಒಳ್ಳೇದಿದೆ ಅದನ್ನ ಹೇಳಿದ್ದೇನೆ ನಿಮಗೆ ಶುಭ ಬಿದ್ದಾಗ ಶುಭವನ್ನು ಹೇಳಿದ್ದೇನೆ ಅಶುಭ ಬಿದ್ದಾಗ ಎಚ್ಚರಿಕೆಯನ್ನು ತಿಳಿಸಿದ್ದೇನೆ ಈಗ ಒಂದು ಪ್ರಧಾನವಾದಂತಹ ಘಟನೆ ನಡೆಯಲಿದೆ ಏನಂತಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಅಕ್ಟೋಬರ್ 20ನೇ ತಾರೀಕಿನಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡಲಿದ್ದಾನೆ ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ಕುಜ ಅಕ್ಟೋಬರ್ 20ನೇ ತಾರೀಕಿನ ನಂತರ ನೀಚ ಸ್ಥಿತಿಗೆ ಹೋಗಲಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚ ಎಲ್ಲಿ ತನಕ ಜನವರಿ 21ನೇ ತಾರೀಕಿನ ತನಕ ಅಲ್ಲಿಗೆ ನವೆಂಬರ್ 21 ಡಿಸೆಂಬರ್ 21 ಜನವರಿ 21 ಅಂತಂದ್ರೆ ನಿಮಗೆ ಕರೆಕ್ಟ್ ಆಗಿ ಮೂರು ತಿಂಗಳುಗಳ ಕಾಲ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಭಾಗ್ಯಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ ಅಂತಂದ್ರೆ ಯಾವ ಯಾವ ರೀತಿಯಾದಂತಹ ಸಂದರ್ಭಗಳನ್ನು ನೀವು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು ಅದನ್ನು ಹೇಗೆ ಎದುರಿಸಬೇಕು ಹಾಗೂ ಏನು ಪರಿಹಾರಗಳು ಮಾಡಿಕೊಳ್ಳಬೇಕು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಳ್ಳಿದ್ದೇನೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಏನೇನೋ ಕಮೆಂಟ್ ಮಾಡೋ ಬದಲಾಗಿ ದಯವಿಟ್ಟು ಓಂ ಸುಬ್ರಹ್ಮಣ್ಯಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ ಕುಜನ ಅನುಗ್ರಹ ನಿಮ್ಗುಂಟಾಗಲಿ ಒಂದು 6 ಬಾರಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಓಂ ಸುಬ್ರಹ್ಮಣ್ಯ ಆಗಿ ನಮಃ ಅಂತ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಪರಿಹಾರವಾಗಲಿ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವಾಗಲಿ ವೀಕ್ಷಕರೇ ಈ ವಿಡಿಯೋನ ದಯವಿಟ್ಟು ನೀವು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ಅಂತ ಯಾಕೆ ಹೇಳಿದೆ ಅಂದರೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ವಿಡಿಯೋ ರೀಚ್ ಆಗಬೇಕು ನೀವು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಅಲ್ಲೂ ಶೇರ್ ಮಾಡಿ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಗೊತ್ತಲ್ವಾ ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ ಅಕ್ಟೋಬರ್ 20ನೇ ತಾರೀಕು ಪುನರ್ವಸು ನಕ್ಷತ್ರ 4ನೇ ಪಾದಕ್ಕೆ ಕರ್ಕ ರಾಶಿಗೆ ಕುಜಗ್ರಹ ಸಂಚಾರ ಆಗ್ತಾ ಇದೆ ಕುಜ ಕರ್ಕಾಟಕ ರಾಶಿಯಲ್ಲಿ ನೀಚ ಸ್ಥಿತಿ ಇರ್ತಾನೆ ನಿಮ್ಮ ಅಂದರೆ ವೃಶ್ಚಿಕ ರಾಶಿಯ ಅಧಿಪತಿಯೇ ಕುಜಗ್ರಹನಾಗಿರುತ್ತಾನೆ ನಿಮ್ಮ ಅಧಿಪತಿಯೇ ನೀಚ ಸ್ಥಿತಿಯಲ್ಲಿರ್ತಾನೆ 3 ತಿಂಗಳುಗಳ ಕಾಲ ಅಂತಂದ್ರೆ ಸೊ ನಿಮಗೆ ಮೊಟ್ಟ ಮೊದಲನೇದಾಗಿ ರಾಶ್ಯಾಧಿಪತಿ ನೀಚ ಅಂದಾಗ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಲ್ಲಿಗೆ ಅಕ್ಟೋಬರ್ 20ನೇ ತಾರೀಕಿಂದ ಜನವರಿ 20ನೇ ತಾರೀಕಿನ ತನಕ 3 ತಿಂಗಳ ಕಾಲ ವೃಶ್ಚಿಕ ರಾಶಿಯವರು ನಿಮ್ಮ ಆರೋಗ್ಯದತ್ತ ಹೆಚ್ಚಿನ ಗಮನ ಕೊಡಿ ಯಾವ ಆಹಾರವನ್ನು ಸೇವಿಸ್ತಾ ಇದ್ದೇನೆ ಆ ಸೇವಿಸ್ತಾ ಇರುವ ಆಹಾರ ನನ್ನ ಶರೀರಕ್ಕೆ ಒಗ್ಗುತ್ತಾ ಇದೆಯಾ ಒಳ್ಳೆಯದಾ ಬರೀ ನಾಲಿಗೆ ರುಚಿಗೆ ತಿಂತಾ ಇದ್ದೀನಾ ಗಮನಿಸಿ ಒಂದು ಸ್ವಲ್ಪ ಅನಾವಶ್ಯಕ ಅಂಗಡಿ ಮೇಲಿನ ಹೊರಗಿನ ಪದಾರ್ಥಗಳನ್ನು ವರ್ಜಿಸಿ ಮನೆಯಲ್ಲೇ ಓನ್ ಕುಕ್ಡ್ ಫುಡ್ ಅದು ಕೂಡ ಒಳ್ಳೆಯ ಆಹಾರವನ್ನು ಗುಣಮಟ್ಟದ ಆಹಾರ ಸೇವನೆಯತ್ತ ದಯವಿಟ್ಟು ಚಿತ್ತವನ್ನು ಹರಿಸಿ ಅಂದರೆ ಯೋಚನೆ ಮಾಡಿ ಹೆಂಗಂದ್ರೆ ಹಂಗೆ ಎಷ್ಟು ಗಂಟೆಗೆ ಅಂದರೆ ಅಷ್ಟು ಗಂಟೆಗೆ ಊಟ ಮಾಡೋದು ಏನು ಕೈ ಸಿಕ್ಕಿದ್ರೆ ತಿನ್ಕೊಂಬಿಟ್ಟು ಹೆಂಗೋ ಅಂದರೆ ಲೈಫ್ ಸ್ಟೈಲ್ನ ಡಿಸ್ಟರ್ಬ್ ಮಾಡಿ ಇಟ್ಕೊಂಬೇಡಿ ಒಂದು ಶಿಸ್ತು ಕ್ರಮಬದ್ಧವಾದ ಜೀವನ ಶೈಲಿ ಆಹಾರ ಪದ್ಧತಿಯನ್ನು ಕಡ್ಡಾಯವಾಗಿ ತೊಡಗಿಸ್ಕೊಳ್ಳಿ ಇಲ್ಲಾಂದ್ರೆ ಸತತವಾಗಿ 3 ತಿಂಗಳುಗಳ ಕಾಲ ನಿಮ್ಮ ಆರೋಗ್ಯ ಹದಗೆಟ್ಟರೆ ಆ ಟೈಮ್ ನಂತರ ಅಂದರೆ ಜನವರಿ ಫೆಬ್ರವರಿ ನಂತರ ಕೂಡ ಪೂಜಾ ಸರಿ ಹೋದರೂ ಕೂಡ ನಿಮ್ಮ ಆರೋಗ್ಯ ಸರಿ ಹೋಗಿರಲ್ಲ ಆದ್ದರಿಂದ ಹೇಳ್ತಾ ಇದ್ದೇನೆ ಈ ವಿಚಾರವನ್ನು ಆರೋಗ್ಯದ ಬಗ್ಗೆ ಗಮನ ಕೊಡಿ ಎರಡನೇ ಬಹಳ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ ಅಕ್ಟೋಬರ್ 20ನೇ ತಾರೀಕಿಂದ ಜನವರಿ 21ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯವರಿಗೆ ಸಾಲ ಸಿಗೋದಿಲ್ಲ ಎಲ್ಲೂ ಕೂಡ ಅಪ್ಲೈ ಮಾಡಿದ ಸಾಲಗಳು ಸಿಗಲ್ಲ ನಿಮಗೆ ಬ್ಯಾಂಕ್ನವ್ರು ಏ ಸರ್ ನಿಮಗೆ ಸ್ಯಾಂಕ್ಷನ್ ಆಗೋಯ್ತು ಎಲ್ಲ ಆಗೋಯ್ತು ಸರ್ ಓಕೆ ನಡೀರಿ ಅಂದರೆ ಅಕ್ಟೋಬರ್ 20ನೇ ತಾರೀಕು ಒಳಗೆ ನಿಮಗೆ ಸಾಲಗಳನ್ನು ಅವ್ರು ಕೊಟ್ಟುಬಿಟ್ರು ಅಂತಂದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದುಬಿಡ್ತು ಅಂತಂದರೆ ನಿಮಗೆ ಚೆಕ್ ಬಂದುಬಿಡ್ತು ಅಂದರೆ ನೀವು ಗೆದ್ಕೊಂಡ್ರಿ ಅಂತ ಅರ್ಥ ಫಾರ್ ಸಪೋಸ್ ಅಕ್ಟೋಬರ್ 20ನೇ ತಾರೀಕು ನಂತರ ಅಕ್ಟೋಬರ್ ಎಂಡಲ್ಲಿ ಆಗುತ್ತೆ ನವೆಂಬರ್ 1st ವೀಕಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಕತೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಡಿಸೆಂಬರ್ ಬಿಟ್ಟು ಜನವರಿ ಕಳೆದ್ರೂ ಆಗಲ್ಲ ಫೆಬ್ರವರಿನಲ್ಲೇ ಇನ್ನಾಗಬೇಕಷ್ಟೇ ನಿಮ್ಮ ಸಾಲ ಸ್ಯಾಂಕ್ಷನ್ ಆಗಬೇಕು ಸೊ ಆದ್ದರಿಂದ ಯಾವುದೇ ಲೋನ್ ಸ್ಯಾಂಕ್ಷನ್ಸ್ಗಳು ನಿಮಗೆ ಆಗೋದಿದ್ರೂ ಸಹ ಅಥವಾ ಯಾರೊಬ್ಬ ನಿಮಗೆ ಸಾಲ ಕೊಡ್ತೀನಿ ನನ್ನ ದುಡ್ಡು ಅಂತಂದರೆ ಬಾಸ್ ಈಗಲೇ ಕೊಟ್ಬಿಡಿ 20ಕ್ಕೊಳಗೆ 20 ನಂತರ ನೀವು ನನ್ನ ಕೈಗೂ ಸಿಗಿದ್ರೆ ಅದು ಸಿಕ್ಕಿದ್ರು ಕೂಡ ನಂಗೆ ದುಡ್ಡು ಕೊಡೋದಿಲ್ಲ ನನಗೆ ಗೊತ್ತಿದೆ ಅದು ಅಂತ ಹೇಳ್ಕೊಳ್ಳಿ ಅದೇ ಗೊತ್ತಾಯ್ತು ಇವರಿಗೆ ಸೀಕ್ರೆಟು ಅಂತ ಮೊದಲೇ ಅನ್ಕೊಳ್ಳಿ ತೊಂದರೆ ಇಲ್ಲ ಆಯಿತಾ ಎರಡನೇದಾಗಿ ಯಾರು ನಿಮ್ಮ ಸಾಲವನ್ನು ವಾಪಸ್ ಅಂದರೆ ನೀವು ಕೊಟ್ಟ ಸಾಲವನ್ನು ವಾಪಸ್ ಕೊಡೋದಿದ್ರೆ ನಿಮಗದು ಅವಶ್ಯಕತೆ ಇದೆ ಅಂತಾದರೆ ದಯವಿಟ್ಟು ಅಕ್ಟೋಬರ್ 20 ತಾರೀಕು ಒಳಗಡೆ ತೊಗೊಂಬಿಡಿ ಸಾಲನ ಇಸ್ಕೊಂಬಿಡಿ ವಾಪಸ್ ತೊಗೊಂಬಿಡಿ ಹಾಕೊಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ಏ ಪರವಾಗಿಲ್ಲಪ್ಪ ನಿನ್ನ ಹತ್ರ ಇದ್ರೆ ಎಲ್ಲೋ ಹೋಗುತ್ತೆ ನಾನು ನವೆಂಬರಲ್ಲಿ ತೊಗೊತೀನಿ ಡಿಸೆಂಬರಲ್ಲಿ ತೊಗೊತೀನಿ ಅಂದರೆ ಜನವರಿ ಕಳೆದ್ರೂ ಕೂಡ ನಿಮ್ಗೆ ಸಿಗಲ್ಲ ಫೆಬ್ರವರಿ ನಂತರನೇ ಪ್ರಯತ್ನ ಮಾಡಬೇಕಾಗುತ್ತೆ ನನ್ನ ದುಡ್ಡು ವಾಪಸ್ ಕೊಡಪ್ಪ ನನಗೆ ಅಂತ ಗೊತ್ತಲ್ವಾ ಸೊ ನಿಮಗೆ ಬರಬೇಕಾಗಿದ್ದಂತಹ ಸಾಲದ ಮರುಪಾವತಿ ಆಗಿರಬಹುದು ಅಥವಾ ನೀವು ಕೇಳ್ತಾ ಇರುವಂತಹ ಸಾಲಗಳಾಗಿರಬಹುದು ನೀವು ಕೊಟ್ಟ ಸಾಲ ಆಗಿರಬಹುದು ನೀವು ತಗೊಂಡ ಸಾಲ ಆಗಿರಬಹುದು ನೀವು ಕೊಡಿಸಿದ ಸಾಲವಾಗಿರಬಹುದು ಅದೇನೇ ಇದ್ದರೂ ಅಕ್ಟೋಬರ್ 20ನೇ ತಾರೀಕಿನ ಒಳಗೆ ಅದನ್ನು ಇತ್ಯರ್ಥ ಮಾಡಿ ಸರಿ ಮಾಡೋಕ್ಕೆ ಟ್ರೈ ಮಾಡಿ
ಫಾರ್ ಸಪೋಸ್ ನೀವು ಅದನ್ನು ಮಾಡಲಿಲ್ಲ ಅಂದ್ಕೊಳ್ಳಿ, ಅಕ್ಟೋಬರ್ 20 ನಂತರ ಜನವರಿ 20 ತಾರೀಕಿನ ತನಕನು ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ದುಃಖ ಪಡ್ತಾ ಇರಬೇಕಾಗತ್ತೆ. ಅಯ್ಯೋ ಎಡವಟ್ಟಾಯ್ತಲ್ಲ, ಈಗೇನು ಮಾಡಲಿ ಈಗೇನು ಮಾಡಲಿ. 3 ತಿಂಗಳದ ಬಡ್ಡಿ ಎಷ್ಟಾಗುತ್ತೆ? 3 ತಿಂಗಳ ನಿಮ್ಮ ಕಷ್ಟಗಳು ಯಾರ ಹತ್ರ ಹೇಳ್ಕೊಂತೀರಾ? 3 ತಿಂಗಳು ನೀವು ಏನು ಮಾಡ್ತೀರಾ ಆ ದುಡ್ಡಿಲ್ದೇನೆ? ಸೊ ಅದರಿಂದ ಬಹಳ ಎಲ್ಲ ನಿಮ್ಮ ಪ್ಲಾನಿಂಗ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅದು ಕೆಲವರಂತೂ ಪಾಪ ಈ ಹೋಮ್ ಲೋನ್ ಟ್ರೈ ಮಾಡ್ತಿರ್ತಾರೆ, ಆ ದುಡ್ಡು ಬಂದ್ಬಿಡುತ್ತೆ ಅಂತೇಳಿ ಮೇಸ್ತ್ರಿಗೆಲ್ಲ ಒಪ್ಪಿಸ್ಬಿಟ್ಟಿರ್ತಾರೆ. ಮೇಸ್ತ್ರಿ ಕೈಯಲ್ಲಿರೋ ದುಡ್ಡು ಹಾಕ್ಕೊಂಡು ಏನೋ ಐಟಮ್ಸ್ ತಂದುಬಿಟ್ಟಿರ್ತಾನೆ, ಅವ್ನು ಆ ಕಡೆ ಅಂಗಡಿಯವನು ಫೋನ್ ಮಾಡ್ತಿರ್ತಾನೆ, ಈ ಕಡೆ ಲೋನ್ ಸ್ಯಾಂಕ್ಷನ್ ಹಾಕೊಂಡಿರೋದಿಲ್ಲ. ಆವಾಗ ಮತ್ತೆ ನೀವು ಬಂಗಾರ ಗಿಂಗಾರ ಎಲ್ಲ ತೊಗೊಂಡೋಗಿ ಅಡ ಇಟ್ಬಿಟ್ಟಾರು ದುಡ್ಡು ತೊಗೊಂಡೋಗೋಣ ಅಂತ ಓಡಾಡ್ತೀರ, ಇದೆಲ್ಲ ಒಂಥರ ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಒಳ್ಳೇದಲ್ಲ, ನನ್ನ ಪ್ರಕಾರ ತಪ್ಪು. ಸೊ ಅದರಿಂದ ಏನಿದ್ರು ಅಕ್ಟೋಬರ್ ಒಳಗೆ ಕ್ಲಿಯರ್ ಮಾಡ್ಕೊ, ಅಕ್ಟೋಬರ್ 20 ಒಳಗೆ ಕ್ಲಿಯರ್ ಮಾಡ್ಕೊಂಬಿಡಿ. ಅಕ್ಟೋಬರ್ 20 ಹೊರಗಡೆ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ 3 ತಿಂಗಳಿಗೆ ಏನೂ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಅಂದ್ರೂ ಸಮಸ್ಯೆ ಆಗದಂತ ನೋಡ್ಕೊಳ್ಳಿ, ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮಗೆ ಅಂದ್ಬಿಟ್ಟಂಥ ವಿಚಾರಗಳು ಇದನ್ನು. ನೆಕ್ಸ್ಟ್ ಬಹಳ ಪ್ರಮುಖವಾಗಿ ಹೇಳ್ತೇನೆ ನಿಮಗೆ, ಇದರಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಕೂಡ ಇದೆ. ಬಹಳ ಆಶ್ಚರ್ಯಕರ ವಿಚಾರ ಏನಂದರೆ, ನಿಮ್ಮ ರಾಷ್ಟ್ರಾಧಿಪತಿಯಾಗಿ ನೀಚ ಸ್ಥಿತಿಯಲ್ಲಿ ಹೋದರೂ ಕೂಡ ಒಂದೆರಡು ವಿಚಾರದಲ್ಲಿ ಪಾಸಿಟಿವ್ ಇದೆ. ಏನು ಪಾಸಿಟಿವ್ ಗೊತ್ತಾ? ನಿಮಗೆ ಸದಾ ತೊಂದರೆ ಕೊಡ್ತಕ್ಕಂಥವ್ರು ಇರ್ತಾರ, ನಿಮ್ಮ ಶತ್ರುಗಳು ಅಂತ, ಅವರಿಗೆ ನಿಮಗೆ ತೊಂದರೆ ಕೊಡೋಕ್ಕಾಗಲ್ಲ, ಯಾಕಂದರೆ ಅವರೇ ಯಾವುದೋ ಒಂದಿಷ್ಟು ಸಮಸ್ಯೆಗಳಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಸೊ ನಿಮಗೆ ಒಂದು 3 ತಿಂಗಳುಗಳ ಕಾಲ, ಅಂದರೆ ಅಕ್ಟೋಬರ್ 20 ಜನವರಿ 21 ತಾರೀಕಿನ ತನಕ ಸುಮಾರು ಹೆಚ್ಚು ಕಡಿಮೆ ಒಂದು 30-40% ನನ್ನ ಲೆಕ್ಕಾಚಾರದ ಪ್ರಕಾರ, ಬೇಡ 25-30% ಆದರೂ ಈ ಶತ್ರುಗಳ ಕಾಟ ಕಡಿಮೆ ಆಗ್ಬಿಡುತ್ತೆ ನಿಮಗೆ. ಈ ದೃಷ್ಟಿದೋಷ, ಶತ್ರುಗಳ ಕಾಟ ಇದೆಲ್ಲ ಕಡಿಮೆ ಆಗ್ಬಿಡುತ್ತೆ ನಿಮಗೆ. ಯಾಕೆಂದ್ರೆ ಅದನ್ನೆಲ್ಲ ಕೊಡ್ತಕ್ಕಂಥ ಷಷ್ಠಿಯಾಧಿಪತಿಯೇ ನೀಚ ಸ್ಥಿತಿಯಲ್ಲಿರ್ತಾನೆ. ಆದ್ದರಿಂದ ಅಂದರೆ ಯಾರು ನಿಮಗೆ ತೊಂದರೆ ಕೊಡಬೇಕಾಗಿತ್ತೋ, ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ರೋ, ಯಾರು ನಿಮಗೆ ಶತ್ರುತ್ವವನ್ನು ನಿಮ್ಮ ಜೊತೆಗೆ ಮಾಡ್ತಾ ಇದ್ರೋ, ಅವರೇ ಹುಷಾರಿಲ್ದೇನೆ ಅಥವಾ ಮಲ್ಕಂಡಿದ್ರೆ ಅಥವಾ ಅವರೇ ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರೆ, ನಿಮಗಿನ್ನ ಇಂಪಾರ್ಟೆಂಟ್ ಕೆಲಸ ಅವ್ರಿಗೆ ಬೇರೆ ಯಾವುದೋ ಸಿಕ್ಬಿಡ್ತು ಇತ್ಯಾದಿ, ಬೇರೆ ಏನೋ ಅವ್ರ ಕೈಲಿ ಆಗ್ತಾಯಿಲ್ಲ ನಿಮ್ಮ ಕಡೆ ಗಮನ ಕೊಡಲಿಕ್ಕೆ ಅಂತಂದ್ರೆ ನಿಮಗದು ಪಾಸಿಟಿವ್ ಪಾಯಿಂಟೇ ಅಲ್ವಾ? ಸೊ ಅದೊಂದು ವಿಚಾರದಲ್ಲಿ ನಿಮ್ಗೆ ಒಳ್ಳೆಯದೇ ಆಗುತ್ತೆ, ಆಯಿತಾ? ಅದನ್ನು ಹೊರತುಪಡಿಸಿ ಬೇರೆ ಏನು ಸಮಸ್ಯೆಗಳಾಗುತ್ತೆ ಅನ್ನೋದು ಹೇಳಿದೆ ನಿಮಗೆ. ಅಷ್ಟಲ್ಲದೆ ನಿಮಗೆ ಇನ್ನೂ ಗಮನಿಸಬೇಕಾದಂಥ ವಿಚಾರ, ಪಿತ್ರಾರ್ಜಿತ ಆಸ್ತಿ ಏನಾಗುತ್ತೆ? 9ನೇ ಮನೆಯಲ್ಲೇ ಕುಜ ನೀಚ ಸ್ಥಿತಿ, ಭೂಮಿಕಾರಕ ಕುಜ. ಆದ್ದರಿಂದ ಈ ಪಿತ್ರಾರ್ಜಿತ ಆಸ್ತಿ ಏನಾದರೂ ಅಕ್ಟೋಬರ್ 20 ನಂತರ ಜನವರಿ 21 ನೀವು ಕೂತ್ಕೊಂಡು ಅಣ್ಣತಮ್ಮಂದಿರು ಮಾತಾಡಿಕೊಂಡು ನನಗಿದು 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 ಅಂತ ಏನೋ ಮಾಡ್ಕೊಂತೀರಾ ಅಂತಂದರೆ 110% ಹೇಳ್ತೀನಿ, ದಯವಿಟ್ಟು ಮಾಡ್ಕೊಳ್ಬೇಡಿ, ನೀವು ಮಾಡ್ಕೊಳ್ಬೇಡಿ. ಒಂದೇ ಅಕ್ಟೋಬರ್ 20 ಕ್ಲಿಯರ್ ಮಾಡಿಬಿಡಿ, ಇಲ್ವಾ? ಒಂದು 3 ತಿಂಗಳು ಇದ್ರ ಬಗ್ಗೆ ಮಾತಾಡೋದು ಬೇಡ ಅಣ್ಣ ಅಥವಾ ಅಪ್ಪ ಅಥವಾ ಅಮ್ಮ, ಇದ್ರ ಬಗ್ಗೆ ಮಾತಾಡೋದು ಬೇಡ, ನಾವೊಂದು ನನ್ನ ಟೈಮು ಸರಿ ಇಲ್ಲ ಬೇಡ ಅಂತ ಹೇಳಿದರೆ ಫೆಬ್ರವರಿಯಲ್ಲಿ ಕೂತ್ಕೊಂಡು ಮಾಘ ಮಾಸ ಒಳ್ಳೆ ಟೈಮು, ಆವಾಗ ಈ ಒಂದು ಹಂಚಿಕೆ ಬಗ್ಗೆ ಮಾತಾಡೋಣ ಅಂತ ಮುಂದಾಕ್ಬಿಡಿ. ಹಾಕಲಿಲ್ಲ ಅಂದ್ಕೊಳ್ಳಿ, ತುಂಬ ಲಾಸ್ ಆಗುತ್ತೆ ನಿಮಗೆ, ನೆನ್ಪಿಟ್ಕೊಳ್ಳಿ ವಿಚಾರ. ನೆಕ್ಸ್ಟು ಈ ಈ ಈ ಒಂದು ಕುಜ ನೀಚತ್ವ ಸ್ಥಿತಿ ಇದೆಯಲ್ಲ, ಇದು ಹಲವಾರು ರೀತಿಯಲ್ಲಿ ಕ್ಷೇತ್ರಗಳಲ್ಲಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ತೊಂದರೆ ಕೊಡಲಿದೆ. ಅಂದರೆ ಈಗ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಥವಾ ಬೇಕ್ರಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಥವಾ ಈ ಟೀ ಕಾಫಿ ಇತ್ಯಾದಿಗಳು ಮಾಡ್ತಾರೆ, ಆ ಥರ ಬೆಂಕಿ ಮುಂದೆ ಕೆಲಸ ಮಾಡ್ತಕ್ಕಂತಹ ಯಾವುದೇ ವೃತ್ತಿಯನ್ನು ನೀವು ಮಾಡ್ತಾ, ಬಿಸ್ನೆಸ್ಸನ್ನು ವ್ಯಾಪಾರವನ್ನು ವೃತ್ತಿಯನ್ನು ನೀವು ಮಾಡ್ತಾರಾಗಿದ್ದರೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅದನ್ನು ಮಾರಾಟ ಮಾಡುವಂಥದ್ದು, ರಿಪೇರಿ ಮಾಡುವಂಥದ್ದು, ಆ ವೃತ್ತಿಯಲ್ಲಿದ್ದರೆ ಅಥವಾ ಆ ಸಂಬಂಧಿತವಾದಂತಹ ಜಾಬ್ಗಳಿಗೆ ಕೆಲಸಕ್ಕೆ ಹೋಗ್ತಕ್ಕಂಥವರಾಗಿದ್ದರೆ, ನೀವು ಕೃಷಿಕರಾಗಿದ್ದರೆ, ರೈತರಾಗಿದ್ದರೆ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಾಗಿದ್ದರೆ, ಭೂಮಿ ವ್ಯಾಪಾರ ಮಾಡ್ತಕ್ಕಂಥವರಾಗಿದ್ದರೆ, ದವಸ ಧಾನ್ಯ ಇತ್ಯಾದಿ ಮಾರಾಟ ಮಾಡುವ ಜನರಲ್ ಸ್ಟೋರ್ಸ್ ಇಟ್ಕೊಂಡವರಾಗಿದ್ದರೆ, ಕಂಪ್ಯೂಟರ್ ರಿಪೇರಿ, ಟಿ ವಿ ರಿಪೇರಿ, ಫ್ರಿಜ್ ರಿಪೇರಿ ಇತ್ಯಾದಿ ಅಥವಾ ಅದನ್ನು ಮಾರಾಟ ಮಾಡೋದು, ಮೊಬೈಲ್ ಫೋನ್ ಮಾರಾಟ ಮಾಡುವಂಥದ್ದು, ಈ ಥರ ಯಾವುದೇ ಕುಜನ ಅಂಡರ್ನಲ್ಲಿ ಬರ್ತಕ್ಕಂಥ ವೃತ್ತಿಗಳಲ್ಲಿ ಇರತಕ್ಕಂಥವರಾಗಿದ್ದರೆ, ಅಥವಾ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋ ಪ್ರತಿಯೊಬ್ಬರು ಕುಜನಂದ್ರೆ ಬಂದ್ರೆ, ಯಾಕೆಂದರೆ ಇವತ್ತಿನ ದಿವನಮಾನಕ್ಕೆ ನೀವು ಕಂಪ್ಯೂಟರ್ ಮುಂದೆನೇ ಕೂತ್ಕೊಂಡು ಕೆಲಸ ಮಾಡೋದು ಎಲ್ಲರೂ ಸಹ ಅಲ್ವಾ? ಆದ್ದರಿಂದ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮಾಡುವ ಕೆಲಸಗಳು ಕುಜನ ಪ್ರಭಾವದಿಂದ ಕೂಡಿರ್ತದೆ. ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರೇ ಅಂತ ಆಗಬೇಕು ಅಂತಿಲ್ಲ, ಅದು ಹೊರತುಪಡಿಸಿ ಪ್ರತಿಯೊಬ್ಬರು ಇವತ್ತಿನ ದಿವಸ ಒಂದು ಬ್ಯಾಂಕಿಗೆ ಹೋದರೂ ಅವರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಬೇಕು, ಯಾರಿಗೇ ಹೋಗಲಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡಬೇಕು. ಸೊ ವಿದ್ಯುತ್ ಉಪಕರಣಗಳ ಮುಂದೆ ಕೂತ್ಕೊಂಡು ನಿಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಇಲ್ಲೊಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ. ಈ ಬೆಂಕಿಯ ಮುಂದೆ ಸ್ವಲ್ಪ ಹುಷಾರಾಗಿರ್ಬೇಕು, ಈ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಂಡು ತಲೆ ಕೆಳಗೆ ದಿಂಬು ಕೆಳಗಡೆ ಚಾರ್ಜ್ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳುವಂಥದ್ದು, ಈ ಏನೋ ಈ ಎಲೆಕ್ಟ್ರಾನಿಕ್ ವಸ್ತುಗಳು ಮನೆಯಲ್ಲಿ ಬಳಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗತ್ತೆ. ಈ ಕುಜ ಇನ್ನು ನೀಚಕ್ಕೆ ಹೋಗಲೇ ಇಲ್ಲ, ಆಗಲೇ ನಾವು ಪ್ರಪಂಚದಲ್ಲಿ ಮಹಾಮಹಾ ಯುದ್ಧಗಳನ್ನು ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಅಣುಬಾಂಬನ್ನು ಹಿಂಗೆ ಬೆರಳು ಅದರ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಹಿಂಗೆ ಒತ್ತುಬಿಟ್ರೆ ಢಮಾರ್ ಅಂದ್ಬಿಡ್ಬೇಕು ಅಂತೇಳಿ. ಸೊ ಇಂತಹ ಒಂದು ಇನ್ನು ಇದನ್ನು ನೋಡ್ತಾ ಇದ್ದೀವಿ ನಾವು.
ಅನಿಷ್ಟವನ್ನು ನೋಡ್ತಾ ಇದ್ದೇವೆ ನಾವು, ದೇಶ ದೇಶಗಳು ಹೊಡೆದಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇದರ ಪ್ರಭಾವ ಪ್ರತಿಯೊಬ್ಬ ಮನುಷ್ಯನಿಗೂ ಆಗಲಿದೆ. ಅದರಿಂದ ಏನು ವೃಶ್ಚಿಕ ರಾಶಿ, ನಿಮ್ಮ ರಾಶ್ಯಾಧಿಪತಿಯೇ ನೀಚ ಸ್ಥಿತಿಗೆ ಹೋಗೋದು 20th October. ಅದೇ ಹೇಳಿದಲ್ಲ, ಕೆಲವಿಷ್ಟು ವಿಚಾರಗಳಲ್ಲಿ ನಿಮಗೆ ಒಳ್ಳೆಯದಿದ್ದರೆ ಹಲವಾರು ಬೇರೆ ಬೇರೆ ವಿಚಾರಗಳಲ್ಲಿ ನಿಮಗೆ ಕೆಡುಕಾಗುವ ಸಾಧ್ಯತೆ ಇರ್ತದೆ. ಅದರಿಂದ ಈ ಕುಜನ ಅಂಡರ್ನಲ್ಲಿ ಬರುವಂಥ ವೃತ್ತಿಗಳಾಗಿರಬಹುದು, ಬಿಸ್ನೆಸ್ ಆಗಿರಬಹುದು, ವೃಶ್ಚಿಕ ರಾಶಿಯವರು ನೀವು ಮಾಡುವಂತಹ ಈ ಎಲ್ಲ ವ್ಯವಹಾರಗಳು ಇದೆಲ್ಲದರಲ್ಲೂ ಸಹ ಕುಜನ ಆಧಿಪತ್ಯ ಇದೆ, ಕುಜನ ಒಂದು ಪ್ರಭಾವ ಇದೆ, ವಿಶೇಷವಾದ ಪ್ರಭಾವ. ಕುಜ ನೀಚತ್ವ ಇದ್ದಾಗ ನೆಗೆಟಿವ್ ಪ್ರಭಾವ ಬಂದ್ಬಿಡುತ್ತೆ. ಸೊ ಆದ್ದರಿಂದ ದಯವಿಟ್ಟು ನೀವೇನು ಮಾಡಬೇಕು, ಪ್ರತಿ ದಿವಸ ಈಗ ಅಕ್ಟೋಬರ್ ನಡೀತಾ ಇದೆ ಆಲ್ರೆಡಿ, ಸೊ ಪ್ರತಿ ದಿವಸ ಕಡ್ಡಾಯವಾಗಿ ನೀವು ಸುಬ್ರಹ್ಮಣ್ಯನ ಅಷ್ಟೋತ್ತರ ಹಾಗೂ ಕುಜಗ್ರಹದ ಅಷ್ಟೋತ್ತರ ಕಡ್ಡಾಯವಾಗಿ ಪಠಿಸಿ, ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಮೂರು ಸಲ ಪಠಿಸಿದ್ರೆ ತುಂಬ ಒಳ್ಳೆಯದು. ಮನೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಇದ್ದರೆ ಹೋಗಿ ಅಲ್ಲಿ ಸ್ವಾಮಿಗೆ ಒಂದು ಕುಂಕುಮಾರ್ಚನೆ ಮಾಡಿಸಿ ಅಥವಾ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ, ಮಂಗಳವಾರ ಮಂಗಳವಾರ ಒಂದು 6 ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ. ಇಲ್ಲ ಸುಬ್ರಹ್ಮಣ್ಯನ ಸ್ವಾಮಿ ದೇವಸ್ಥಾನ ಯಾವುದು ಇಲ್ಲ ಸರ್ ನಮ್ಮ ಮನೆ ಹತ್ರ ಅಂದರೆ ತೊಂದರೆ ಇಲ್ಲ, ಯಾವುದೇ ದೇವಸ್ಥಾನ ಇದ್ರದಲ್ಲಿ ನವಗ್ರಹ ಇರುತ್ತೆ. ಆ ನವಗ್ರಹಗಳಲ್ಲಿ ಮಧ್ಯದ ಸೂರ್ಯ, ಸೂರ್ಯನ ಪಕ್ಕದಲ್ಲಿ ಮಧ್ಯಭಾಗದಲ್ಲಿ ಇರತಕ್ಕಂಥ ಸೂರ್ಯನ ಬಲಭಾಗದಲ್ಲಿ ಮಧ್ಯದಲ್ಲಿ ಇರತಕ್ಕಂಥವನೇ ಕುಜಗ್ರಹನಾಗಿರ್ತಾನೆ. ಆ ಕುಜನಿಗೆ ಒಂದು ಪಲಪಂಚಾಮೃತ ಅಭಿಷೇಕವೋ ಅಥವಾ ಕುಂಕುಮಾರ್ಚನೆಯೋ ಅಥವಾ ಕೆಂಪು ಹೂಗಳಲ್ಲಿ ಅರ್ಚನೆಯೋ, ಆಮೇಲೆ ದೀಪ, ಒಂದು 6 ತುಪ್ಪದ ದೀಪವನ್ನು ಕುಜನ ಮುಂದೆ ಹಚ್ಚಿರಿ. ತುಂಬ ಮಣ್ಣಿನ ಹಣತೆಯಲ್ಲಿ ಹಚ್ಚಿ, ತುಂಬ ಅನುಕೂಲ ಆಗುತ್ತೆ ನಿಮಗೆ. ಈ ಥರ ಸುಬ್ರಹ್ಮಣ್ಯನ ಆರಾಧನೆ, ಕುಜನ ಆರಾಧನೆ ಕಂಟಿನ್ಯೂಸ್ವಾಗಿ ನೀವು ಮಾಡ್ತಾ ಇರಬೇಕು. ಅಕ್ಟೋಬರ್ ನವಂಬರ್ ಹೌದು, 20th October ನಂತರ ನವಂಬರ್ ಡಿಸೆಂಬರ್ ಜನವರಿ ತನಕ. ಸೊ ಇದೆಲ್ಲ ಬಹಳ ದೀರ್ಘಕಾಲಿಕವಾಗಿರತಕ್ಕಂಥದ್ದು. ಜಾಬ್ಗೆ ಹೋಗ್ತೇನೆ ಅಥವಾ ಬೇರೆ ಏನೋ ನಂಗೆ ಇನ್ನೊಂದು ಸರಳ ಅಥವಾ ಪವರ್ಫುಲ್ ಆಗಿರತಕ್ಕಂಥ ಈಸಿ ಪರಿಹಾರ ಬೇಕು ಅಂದರೆ ಅದನ್ನು ನಾವು ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಅದನ್ನು ಮಾಡ್ತಾ ಇರತಕ್ಕಂಥದ್ದು ನಾವು 17th October ಮಾಡ್ತಾ ಇದ್ದೇವೆ. 20th ಕುಜ ನೀಚಾಗ್ಬಿಡ್ತಾನೆ. ಆದ್ದರಿಂದ ಒಂದೆರಡು ದಿನ ಮುಂಚೆನೇ 17th October ಹುಣ್ಣಿಮೆ ಇದೆ, ಆಶ್ವಗುಜ ಮಾಸದ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ಸಹಸ್ರ ಕುಜ ಶಾಂತಿ ಹೋಮ, 1000 ಸಂಖ್ಯೆಯಲ್ಲಿ ಕುಜಗ್ರಹಣಿಗೆ ಹೋಮವನ್ನು ಮಾಡಿ ಕುಜನ ರತ್ನವಾಗಿರತಕ್ಕಂಥ ಈ ಹವಳವನ್ನು, ಒರಿಜಿನಲ್ ಹವಳ ಇದು, ಈ ಒರಿಜಿನಲ್ ಹವಳ ಕುಜನ ರತ್ನ ಇದು, ಇದನ್ನು ನಿಮಗೆ ಸಂಕಲ್ಪ ಸೇವೆ ಕೊಟ್ಟರೆಗೆಲ್ಲರೂ ಸಹ ಕೊಡ್ತಾ ಇದ್ದೇವೆ. ಸಹಸ್ರ ಕುಜ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಕುಜನ ರತ್ನವಾದಂಥ ಹವಳ. ಹವಳದಲ್ಲಿ ತ್ರಿಕೋಣಾಕಾರ ಬಹಳ ವಿಶೇಷ, ಯಾಕೆಂದರೆ ಕುಜನ ಮಂಡಲವೇ ತ್ರಿಕೋಣಾಕಾರ ಮಂಡಲ. ಅಂಗಾರಕಂ ರಕ್ತವರ್ಣಂ, ಕೆಂಪು ಬಣ್ಣದವನು ಕುಜ ಅಂಗಾರಕ ಅಂತ. ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೇ ಆಡಕ ಧಾನ್ಯಸ್ಸೂಪರಿ ಭಗವಂತಂ ಅಂಗಾರಕಂ ಅಂತ ಹೇಳ್ತಾರೆ. ಅಂದರೆ ತೊಗರಿ ಬೇಳೆಯವನ ಧಾನ್ಯ ತ್ರಿಕೋಣಾಕಾರ ಅವನ ಮಂಡಲ, ಹಾಗೂ ಹವಳ ಅವನ ರತ್ನ ಅಂತ. ಸೊ ಅದರಿಂದ ಹವಳವನ್ನೇ ತ್ರಿಕೋಣಾಕಾರದಲ್ಲಿ ಕಟ್ ಮಾಡಿಸಿ, ಒರಿಜಿನಲ್ ಹವಳವನ್ನು 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ, ಆ ಹುಣ್ಣಿಮೆ ದಿವಸ ಪವರ್ಫುಲ್ ಅವತ್ತು. ಸೊ ಅವತ್ತಿನ ದಿವಸ ಈ ಒಂದು ಹವಳವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಕ್ಕಂಥದ್ದು. ಕೇವಲ ಕುಜ ಅಷ್ಟೇ ಅಲ್ಲ, ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಅವತ್ತಿನ ದಿವಸ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತೇವೆ. ಈ ಒರಿಜಿನಲ್ ಹವಳವನ್ನು ಸುಬ್ರಹ್ಮಣ್ಯ ಹೋಮದಲ್ಲೂ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಮೇಲೆ ನಾಗ. ಈಗ ಕುಜ ಸುಬ್ರಹ್ಮಣ್ಯ ಬಂದಮೇಲೆ ನಾಗ ಬರಬೇಕಲ್ಲ. ಸೊ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಹವಳವನ್ನು ಅಭಿಮಂತ್ರಣೆ ಮಾಡ್ತಾ ಇದ್ದೇವೆ. ಅದು ನಿಮಗೆ ಕಳಿಸ್ಕೊಡ್ತೇವೆ. ಅದ್ರ ಜೊತೆಗೆ ಕುಜ ಅಂತಂದರೆ ಭೂಮಿಕಾರಕ. ಸೊ ನೀವು ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಸೈಟ್ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆಗ್ತಾ ಇಲ್ಲ, ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಹೊಳ ಗದ್ದೆ ಜಮೀನು ಇತ್ಯಾದಿ ಸಮಸ್ಯೆಗಳು ಏನೇ ಇದ್ದರೂ ಸಹ ಆಗಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಭೂಮಿಗಳು ಬಂದಾಗ ಮುಂದಾಕೆ ಅಂತ ಅದಕ್ಕೆ ಹೇಳಿದ್ದು. ಅದಲ್ಲದೆ ಏನನ್ನು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಪ್ರಾಬ್ಲಮ್, ಆ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಅಂದೆ. ಅಷ್ಟೇ ಅಲ್ಲ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಯಾವುದೋ ಒಂದು ಸೈಟ್ ನೋಡಿದ್ದೀನಿ, ಇದನ್ನು ಖರೀದಿ ಮಾಡಬೇಕು ಅಂದ್ಕೊಂಡ್ರು October 20 ದಾಟ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಗುರುಬಲ ಇದ್ದರೂ ಕೂಡ ಈ ಸುಲಭವಾದ ತುತ್ತಾಗಿರೋದಿಲ್ಲ. ಭೂಮಿಯನ್ನು ಮಾರೋದಾಗಲಿ, ಭೂಮಿಯನ್ನು ಖರೀದಿ ಮಾಡೋದಾಗಿರಲಿ, ಇದ್ಯಾವುದೂ ಸುಲಭದ ತುತ್ತಾಗಿರೋದಿಲ್ಲ ನಿಮಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಆ ವಿಚಾರವಾಗಿ ಬಹಳ ಗಮನಿಸಬೇಕು ನೀವು ಅಂತ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸಹಸ್ರ ಕುಜಶಾಂತಿ ಹೋಮದ ಸುಬ್ರಹ್ಮಣ್ಯ ಹೋಮ, ಇದರ ಜೊತೆಗೆ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ಯಾಕೆಂದರೆ ಭೂಮಿಗೆ ಸಂಬಂಧಪಟ್ಟಂತೆ, ನೀವು ಬಾಡಿಗೆ ಮನೆಯಲ್ಲಿರಿ, ಸ್ವಂತ ಮನೆಯಲ್ಲಿರಿ, ಆ ಮನೆಗೆ ಎಲ್ಲ ಭೂಮಿ ಇರತಕ್ಕಂಥ ದೋಷಗಳು ಪರಿಹಾರವಾಗಬೇಕು, ಕುಜನ ಒಂದು ಅನುಗ್ರಹ ನಿಮಗೆ ಸಿಗಬೇಕು ಅಂತ. ಸೊ ಈ ಒಂದು ಒರಿಜಿನಲ್ ತ್ರಿಕೋಣಾಕಾರ ಹವಳ ನಿಮಗೆ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೂ ಇದೆ. ಆಮೇಲೆ ನಿಮಗೆ ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳಲ್ಲೂ ಸಹ ಒರಿಜಿನಲ್ ಹವಳವನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಒಂದು ಸಂಕಲ್ಪ ಸೇವಕ್ಕೆ ಒಂದು, ಒಬ್ಬರಿಗೆ ಒಂದು ಸಂಕಲ್ಪ ಸೇವಾ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಹವಳವನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ, ಎಲ್ಲ ಹೋಮ ಲೈವ್ ನೋಡ್ತೀರ, ಸ್ಪೀಡ್ ಪೋಸ್ಟಲ್ ಪ್ರಸಾದ ನಿಮಗೆ ಕಳಿಸ್ಕೊಡಲಾಗುತ್ತೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಇರ್ತದೆ, ಡೈರೆಕ್ಟ್ ಹಣೆಗೆ ಹಚ್ಕೋಬಹುದು. ಸೊ ನಾನು
ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೇ ಓದುವಂತಹ ಸ್ತೋತ್ರ ಪರಿಹಾರಗಳು, ಸ್ವಲ್ಪ ಖರ್ಚಾಗಬಹುದಂತಹ ದೇವಸ್ಥಾನದಲ್ಲಿ ದೀಪ ಹಚ್ಚಿ ದಾನ ಮಾಡುವಂಥ ಪರಿಹಾರಗಳು, ಇನ್ನೊಂದು ಸ್ವಲ್ಪ ಖರ್ಚಾಗ್ತಕ್ಕಂಥ ಹೋಮ ಪರಿಹಾರಗಳು. ಯಾವುದೂ ಹೋಮ ಏನು ಸಿಕ್ಕಾಪಟ್ಟೆ ಖರ್ಚಿರಲ್ಲ, ತುಂಬ ಲಿಮಿಟೆಡ್ ಆಗಿರತಕ್ಕಂಥ ಖರ್ಚು. ಇದು ಸಹ ಆರಾಮಾಗಿ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗೋದು ನೋಡ್ಬೋದು, ಇಡೀ ಹೋಮವನ್ನು ಲೈವ್ ನೋಡ್ಬೋದು ನಿಮ್ಮ ಮನೆಯಲ್ಲೇ ಇದ್ಕೊಂಡು. ಅಥವಾ ನೀವು ಕೆಲಸಕ್ಕೆ ಹೋಗ್ತೀರ ಅಂದರೆ ನಿಮ್ಮ ಕೆಲಸ, ನಿಮ್ಮ ಆಫೀಸೋ, ನಿಮ್ಮ ಅಂಗಡಿ ಇರೋ ಎಲ್ಲ ನಿಮ್ಮ ಮೊಬೈಲ್ ಆನ್ ಮಾಡ್ಕೊಂಡ್ರೆ ಸಾಕು. ಸೊ ಎಲ್ಲ ನಿಮ್ಮ ಲೈವಲ್ಲಿ ಹೆಸರಂಗ ಸಂಕಲ್ಪ ಆಗೋದು ನೋಡ್ತೀರ, ಎಲ್ಲ ಹೋಮ ಲೈವ್ ನೋಡ್ತೀರ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸೊ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.